ನಾಳೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಸಭೆಯಲ್ಲಿ ಮುಡಾ ಹಗರಣದ ಕೋರ್ಟ್ ತೀರ್ಪಿನ ವಿಚಾರವೇ ಪ್ರಸ್ತಾಪ ಆಗಲಿದೆ. ಕಾನೂನು ಹೋರಾಟ ಅಂದ್ರೆ ಯಾವ ರೀತಿಯಾಗಿ ಮುಂದಿನ ಕಾನೂನು ಹೋರಾಟ ಇರಬೇಕು ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಬಿಜೆಪಿಯ ಹಗರಣಗಳನ್ನ ಜನರ ಮುಂದಿಡುವ ಬಗ್ಗೆ ಕೂಡ ಚರ್ಚೆ ಮಾಡಬಹುದು. ಈಗಾಗಲೇ ಹಲವು ಹಗರಣಗಳನ್ನ ತನಿಖೆಗೆ ನೀಡಿದೆ ರಾಜ್ಯ ಸರ್ಕಾರ. ಯಾವ್ಯಾವ ಪ್ರಕರಣಗಳು ಯಾವ್ಯಾವ ಕಂಡೀಷನ್ ನಲ್ಲಿ ಇದಾವೆ, ಕೆಲವೊಂದು ಪ್ರಕರಣಗಳ ತನಿಖೆ ಆಗಿದೆ, ಕೆಲವೊಂದು ಅರ್ಧಂಬರ್ಧ ಆಗಿದೆ, ಯಾವುದನ್ನ ತನಿಖೆ ಕೊಡಬೇಕು ಅದ್ರ ಬಗ್ಗೆ ಎಲ್ಲ ಕೂಡ ಡಿವಿಷನ್ ಮಾಡಿಕೊಂಡಿದ್ದಾರೆ. ಇನ್ನು ಕೆಲ ಪ್ರಕರಣ ಮರು ತನಿಖೆ ನೀಡೋದಕ್ಕೂ ಕೂಡ ಚಿಂತನೆ ನಡೆಸಿದೆ ರಾಜ್ಯ ಸರ್ಕಾರ. ಅಗತ್ಯ ದಾಖಲೆಯನ್ನ ಸಂಗ್ರಹಿಸಿ ಕಾನೂನಿನ ಇಕ್ಕಳದಲ್ಲಿ ಬಿಜೆಪಿಯನ್ನ ಸಿಲುಕಿಸಬೇಕು ಅಂತ ಚಿಂತನೆ ನಡೆಸಿದ್ದಾರೆ. ಹೀಗಾಗಿ ಎಲ್ಲಾ ವಿಚಾರಗಳು ಕೂಡ ನಾಳಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆಗೆ ಬರ್ತಾವೆ. ಈಗಾಗಲೇ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿಯಾಗೇ ಇದೆ. ಅವರು ವಿವೇಚನಾ ಅಧಿಕಾರವನ್ನು ಬಳಸ್ಕೊಂಡೇ ಹೀಗೆಲ್ಲ ಮಾಡಿದ್ದಾರೆ. ಖಾಸಗಿ ದೂರನ್ನ ದಾಖಲು ಮಾಡೋದೇನು ತಪ್ಪಲ್ಲ, ಖಾಸಗಿ ದೂರಿನ ಆಧಾರದ ಮೇಲೆ ತನಿಖೆ ಕೊಡೋದು ತಪ್ಪಲ್ಲ ಅಂತ ಹೈಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನು ಎತ್ತಿ ಹಿಡಿದಿದೆ. ಅದರ ಬೆನ್ನಲ್ಲೇ ನಾಳೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಬಿಜೆಪಿಯನ್ನ ಯಾವ ರೀತಿಯಾಗಿ ಕಾನೂನಿನ ಇಕ್ಕಳದಲ್ಲಿ ಸಿಲುಕಿಸಬೇಕು, ಜೊತೆಗೆ ಈ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಹೇಗೆ ಕಾನೂನಾತ್ಮಕ ಹೋರಾಟ ಮಾಡಬೇಕು ಅಂದರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರ್ಬೇಕಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ನಾಳೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಲಿದೆ.